ಮನುಷ್ಯನಲ್ಲಿ ಅದಾಗಲೇ ಸುಪ್ತವಾಗಿರುವ ಪರಿಪೂರ್ಣತೆಯನ್ನು ಪ್ರಕಾಶಗೊಳಿಸುವುದೇ ನಿಜವಾದ ಶಿಕ್ಷಣ ಎಂಬ ಸ್ವಾಮಿ ವಿವೇಕಾನಂದರ ಸರ್ವೋತ್ಕೃಷ್ಟ ವಿದ್ಯುತ್ವಾಣಿ ನಾಡಿಗೆ ಪ್ರೇರಣೆ. ಅವರು ಬೋಧಿಸಿದ ಕ್ಯಾರೆಕ್ಟರ್ ಬಿಲ್ಡಿಂಗ್, ಇಂಟಲೆಕ್ಚುವಲ್ ಎಕ್ಸ್ಪಾನ್ಷನ್, ಮ್ಯಾನ್ ಮೇಕಿಂಗ್ ಎಜುಕೇಷನ್ ಚಿಂತನೆಗಳನ್ನು ಯಥಾವತ್ತಾಗಿ ಅಳವಡಿಸಿಕೊಂಡು ಮಾಡರ್ನ್ ವಿಂಗ್ಸ್ ವಿತ್ ಟ್ರೆಡಿಷನಲ್ ರೂಟ್ಸ್ ಕಲ್ಪನೆಯೊಂದಿಗೆ ವಿದ್ಯಾದಾನಗೈಯುತ್ತಿರುವ ಅತ್ಯಪರೂಪದ ಶಿಕ್ಷಣ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಅಂಬಿಕಾ ಪದವಿ ಪೂರ್ವ ಕಾಲೇಜು. ಶೃಂಗೇರಿ ಜಗದ್ಗುರುಗಳ ಆಶೀರ್ವಾದದ ಫಲಶ್ರುತಿಯಾಗಿ ಬೆಳೆದು ನಿಂತಿರುವ ಅಂಬಿಕಾ ಶಿಕ್ಷಣ ಸಂಸ್ಥೆಗಳು ಅಂಕಗಳಿಕೆಯೊಂದಿಗೆ ಯೋಗ ಶಿಕ್ಷಣ, ವ್ಯಕ್ತಿತ್ವ ವಿಕಾಸ, ಮೌಲ್ಯ ಶಿಕ್ಷಣದ ಅನಿವಾರ್ಯತೆಯನ್ನು ವಿದ್ಯಾರ್ಥಿಗಳ ಎದುರು ತೆರೆದಿಡುತ್ತಿರುವುದು ವಿಶೇಷ. ಓದಿ ಏನೇ ಆಗು, ಮೊದಲು ಭಾರತೀಯನಾಗು ಎಂಬ ರಾಷ್ಟ್ರಪ್ರೇಮದ ಪಾಠದ ಜೊತೆಗೆ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಖಾಸಗಿ ನೆಲೆಯಲ್ಲಿ ಅಮರ ಜವಾನ್ ಜ್ಯೋತಿ ಸ್ಮಾರಕವನ್ನು ನಿರ್ಮಿಸಿದ ಹೆಗ್ಗುರುತು ಅಂಬಿಕಾ ಸಂಸ್ಥೆಯದ್ದು. ಅತ್ಯಂತ ವಿಶಿಷ್ಟವೆಂಬಂತೆ ಈ ಸಂಸ್ಥೆಯ ವಿದ್ಯಾರ್ಥಿಗಳು ಸದ್ಯಕ್ಕೆ ದೇಶದಲ್ಲಿಯೇ ಸುದ್ದಿ ಮಾಡುತ್ತಿದ್ದಾರೆ. ಅಪ್ಪ ಅಮ್ಮ ಕಷ್ಟಪಟ್ಟು ನಮ್ಮನ್ನು ಕಾಲೇಜಿಗೆ ಕಳುಹಿಸುತ್ತಾರೆ, ಆದರೆ ನಾವು ಫೇಸ್ಬುಕ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ಗಳಲ್ಲಿ ಕಾಲ ಕಳೆಯುತ್ತೇವೆ. ವಿದ್ಯಾರ್ಥಿ ಜೀವನದ ಅಮೂಲ್ಯ ಸಮಯವನ್ನು ಸದ್ಯಕ್ಕೆ ಅನುಪಯುಕ್ತವಾದ ಸೋಷಿಯಲ್ ಮೀಡಿಯಾಗಳಲ್ಲಿ ವ್ಯರ್ಥಗೊಳಿಸುವುದು ಸರಿಯಲ್ಲ. ಸ್ವವೈಭವ, ಮಾನಸಿಕ ಕ್ಷೋಭೆಯ ಜೊತೆ ಜೊತೆಗೆ ಅಪರಿಚಿತರಿಂದ ಆಗಬಹುದಾದ ಅಪಾಯದ ಅರಿವಿನೊಂದಿಗೆ 2 ವರ್ಷಗಳ ಶಿಕ್ಷಣ ತಪಸ್ವಿಗಳಾಗಿ ಹೆತ್ತವರಿಗೆ ಸಾಧನೆಯ ದಕ್ಷಿಣೆಯನ್ನು ನೀಡುವ ಉದ್ದೇಶದೊಂದಿಗೆ ಬೈ ಬೈ ಸೋಷಿಯಲ್ ಮೀಡಿಯಾ ಅಭಿಯಾನದ ಪ್ರತಿಜ್ಞೆಯನ್ನು ಈ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಸ್ವೀಕರಿಸಿದ್ದಾರೆ. ಶಿಕ್ಷಣಕ್ಕಾಗಿ ಮಾತ್ರ ಅಂತರ್ಜಾಲವನ್ನು ಬಳಸುತ್ತೇವೆಂಬ ಇಲ್ಲಿಯ ವಿದ್ಯಾರ್ಥಿಗಳ ನೋ ಸೋಷಿಯಲ್ ಮೀಡಿಯಾ ಹೆತ್ತವರಿಗಂತೂ ಡಬಲ್ ಸಂತೋಷವನ್ನು ನೀಡಿರುವುದು ಸುಳ್ಳಲ್ಲ. ಜಾಲತಾಣಗಳಿಗೆ ಜೋತು ಬಿದ್ದು ಅಧ್ಯಯನವನ್ನು ಕಡೆಗಣಿಸುವ ಅನೇಕರ ಕಣ್ತೆರೆಸಿರುವ ಅಂಬಿಕಾದ ವಿದ್ಯಾರ್ಥಿಗಳಿಗೆ ಶುಭಾಶಯಗಳು. ನೀವು ತೋರಿದ ಹಾದಿ ಅನೇಕರಿಗೆ ಬೆಳಕಾಗಲಿ.